ಮೊದಲನೇ ದಿನ ಮನ್ನಾಪುರ ಮತ್ತು ಕೃಷಿ ತಾಲೂಕು ದಾವಣಗೆರೆಯಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. ನಿನ್ನೆ ದಿವಸ ಒಂದು ಬಸಾಪಟ್ಟಣ ಮತ್ತು ಸಂಗಾಪುರ ಎರಡು ಜಡ್ಪಿ ಕ್ಷೇತ್ರದಲ್ಲಿ, ಅಂದರೆ ಬಸಾಪಟ್ಟಣದಲ್ಲಿ ಒಂದು ವೆಂಕಟಗಿರಿ ಸರ್ಕಲ್ ಮತ್ತು ಬಸಾಪಟ್ಟಣ ಎರಡು ಸರ್ಕಲ್ ಇಲ್ಲಿ ಒಂದೇ ಕಡೆ ಸಭೆ ಆಗಿತ್ತು. ಬಹಳ ಅತ್ಯುತ್ತಮವಾದಂಥ ಒಂದು ಸ್ಪಂದನೆ ಕಾಣ್ತಿತ್ತು ನಮ್ಮ ಅಭ್ಯರ್ಥಿಯ ಪರವಾಗಿ. ಕಾರಣ ಏನಂತಂದರೆ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟಿದ್ದೆ ನಮ್ಮ ನಾಯಕರಂತ ಸಿದ್ದರಾಮಯ್ಯ ಅವರಿಗೆ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಅದರ ಒಂದು ಹಿನ್ನೆಲೆಯಲ್ಲಿ ನಾವು ಗಮನಿಸಿದಾಗ 90% ಲೇಡೀಸು ಕಾಂಗ್ರೆಸ್ ಮತ ಹಾಕ್ತಕ್ಕಂಥ ಭಾವನೆ ಇದೆ. ಮತ್ತು ಅದರ ಜೊತೆಗೆ ಒಂದು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನಾಯಕತ್ವ ಭಾಳ ಒಂದು ಸದೃಢವಾದಂಥ ನಾಯಕತ್ವ ಇದೆ. ಮತ್ತು ಎಲ್ಲಿ ಕರಪ್ಷನ್ ಬಗ್ಗೆ ಅವರು ಏನು ವ್ಯಕ್ತಿಗತವಾಗಿ ಕೂಡ ಒಬ್ಬ ಪ್ರಾಮಾಣಿಕ ಒಬ್ಬ ವ್ಯಕ್ತಿ ಇರುವುದರಿಂದ ನಮ್ಮ ಅಭ್ಯರ್ಥಿ ಗೆಲುವಾಗ್ತಕ್ಕಂಥದ್ದು ಏನು ಸಂದೇಹ ಇಲ್ಲ. ಎರಡು ಅಲ್ಲಿ ಬಣಗಳಾಗಿದೆ, ನಮ್ಮ ಅನ್ಸಾರಿ ಸಾಹೇಬ್ರದ್ದು ಒಂದು ಮತ್ತು ನಮ್ಮ ಶ್ರೀನಾಥ್ ಒಂದು ಮಲ್ಲಿಕಾರ್ಜುನ ನಾಗಪ್ಪನವರು ಮಂತ್ರಿಗಳು ರಾಜೀನಾಮೆ. ಅದೇ ನಾನು ಇವತ್ತು ನಿನ್ನೆ ಹೋಗ್ಬೇಕಾಗಿತ್ತು, ನಮಗೆ ಅದು ಸಭೆ ಅಂತ ನಮಗೆ ಇನ್ಫಾರ್ಮೇಷನ್ ಬಂದಿತ್ತು. ಬಟ್ ಎಲ್ಲರೂ ಅಲ್ಲಿ ಇರ್ತಾರಂತ ನಮ್ಮ ಫೀಲಿಂಗ್ ಇತ್ತು. ಬಟ್ ಅಲ್ಲಿ ಬಂದಿರಲಿಲ್ಲ ಅವರಿಬ್ಬರು ನಾಯಕರು, ಶ್ರೀನಾಥ್ ಅವರು ಮತ್ತು ಮಲ್ಲಿಕಾರ್ಜುನ. ನಾನು ಆದರೂ ಫೋನ್ ಕಾಲ್ ಮಾಡಿದ್ದೆ, ನೀವು ಬಂದಿರ್ತಾರೆ ತೊಗೊಂಡಿದ್ದೆ, ನೀವು ಬಂದಿಲ್ಲ ಅಂತ. ಇಲ್ಲ, ನಮ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ ಅಂತ. ಅದಕ್ಕೆ ನಮ್ಮ ವರಿಷ್ಠರು ಕೂಡ ಮಾತಾಡ್ತಾರೆ, ಈಗಾಗಲೇ ಮಾತಾಡಿದ್ದಾರೆ. ಅಸಂ ಸಾಬ್ ದುಡ್ಡು ಹೇಳೋರನ್ನ ವಿಶ್ವಾರಿ ಕೊಟ್ಟಿದ್ದಾರೆ, ಅವ್ರನ್ನ ಬೆಚ್ಚಪ್ ಮಾಡಿರ್ತೀವಿ, ನಮ್ಮದು ಭಿನ್ನಾಭಿಪ್ರಾಯಗಳನ್ನು ಸಂತೋಷಿಸ್ತೀವಿ. ನಾನು ಕೂಡ ಇವತ್ತು ಇಲ್ಲಿ ಸಿದ್ದಾಪುರದಲ್ಲಿ ಕಾರ್ಯಕ್ರಮ ಇದೆ. ನನಗೆ ಹೋಗೋ ಕಾಲಕ್ಕೆ ಅಥವಾ ಬರೋ ಕಾಲಕ್ಕೆ ಟೈಮ್ ಸಿಕ್ಕರೆ ರಂಗ್ಳೂರು ಸಾಹೇಬ್ ಭೇಟಿ ಆಗ್ತೀನಿ, ಸ್ವಲ್ಪ ಅದನ್ನು ಶಮನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಕೊಲೆ ಈ ಥರ ಕೃತ್ಯಗಳು ಆಕ್ರಮಣಕಾರಿಯಾಗಿ ಆಗಬಾರ್ದು, ಇದನ್ನು ನಾವು ಖಂಡಿಸ್ತೀವಿ. ಈಗ ಯಾರೋ ಇಂಥವ್ರು ದುಷ್ಕರ್ಮಿಗಳು ಮಾಡೋದ್ರಿಂದ ಅದು ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಆಗ್ತದೆ. ಅದು ಆಗದಂಗೆ ಸರ್ಕಾರ ಕೂಡ ಇಂಥವ್ರಿಗೆ ಮಟ್ಟ ಆಗ್ತಕ್ಕಂಥದ್ದು ಆಗ್ಬೇಕು ಅನ್ನೋದೇ ನನ್ನ ವಿನಂತಿ. ಅಲ್ಲ, ಅದೇನು ಸತ್ಯ ಅಸತ್ಯತೆ ಬರ್ತದೆ, ಮತ್ತು ಪೊಲೀಸ್ ಇಲಾಖೆ ಇದೆ, ಸರ್ಕಾರ ಇದೆ, ಅದನ್ನು ಎನ್ಕ್ವೈರಿ ಆಗ್ತದೆ. ಆ ಥರ ಯಾವುದು ಇವತ್ತು ಸತ್ಯ ಇದೆ ಅಸತ್ಯ ಅಂತ ಬಯಲಿಗೆ ಬಂದಮೇಲೆ ಅದನ್ನು ಸ್ಪಷ್ಟತೆಯೇ ಹೇಳ್ಬೋದು. ಮ್ಯಾಟ್ರ್ ಗೊತ್ತಿಲ್ಲ ನಮಗೆ, ಆದರೂ ಕೂಡ ನಾನು ಅದನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ. ಬಟ್ ಅದು ಇವರು ಯಾರು ನಮ್ಮವರು ಏನು ತೀರ್ಕೊಂಡಿದ್ದಾರಲ್ಲ ಭಾಗ್ಯನಗರದವರು, ಅವರು ಅಮಾಯಕರು. ಯಾರ್ದೋ ಸೇಡಿನ ಮೇಲೆ ಅವ್ರಿಗೆ ಮಾಡೋದು ಏನಂದರೆ ದುರ್ಯೋಧನ ಇದು ಯಾರು ನಮ್ಮ ಅಶ್ವತ್ಥ ಯಾರು ನಮ್ಮ ಶತಕರ್ ಮಾಡಿರ್ತಾನೆ, ಯಾರನ್ನ ಕೊಲೆ ಮಾಡೋಕ್ಕೂ ಈಗ ಮಕ್ಕಳನ್ನ ಕೊಲೆ ಮಾಡಿ ಆ ಥರ ಆಗ್ಯದ ಅದು ನಿನ್ನೆ ಆ ರೀತಿಯಾಗಿರೋಂಥ ಅನ್ಸುತ್ತೆ ಸರ್. ನಮ್ಮ ಭಾಗ್ಯನಗರ ಕಾಂಗ್ರೆಸ್ ಈಗ ಕೆಲವರು ಪಕ್ಷದ ಅಭಿಮಾನಿಗಳು ಮತ್ತು ಆ ಪಕ್ಷದ ನಾಯಕರ ಮೇಲೆ ಅಭಿಮಾನಿಗಳು. ಬಟ್ ಕೆಲವರು ಕೂಡ ನಮ್ಮ ಏನಂದ್ರೆ ಉದ್ದೇಶಗಳು ಅಥವಾ ಈಗ ನಮ್ಮ ಜೊತೆ ಅತ್ಯಂತ ಅನ್ಯೋನ್ಯತವಾಗಿರ್ತಕ್ಕಂಥವ್ರು ಕೂಡ ನೀವು ನಿಮ್ಮ ತೀರ್ಮಾನಕ್ಕೆ ನಾವು ಬದ್ಧರಾಗಿರೋದು ಕೂಡ ಎಲ್ಲರೂ ಕೂಡ ಮಾತಾಡ್ತಾ ಇದ್ದೀವಿ ಇರ್ತದೆ. ನಾವೇ ಅವ್ರಿಗೆ ಹೇಳ್ತಾ ಇದ್ದೆ, ಅವ್ರಿಗೆ ಏನಂದ್ರೆ ಸಮಾಧಾನ ಮಾಡ್ತಕ್ಕಂಥದ್ದಾಗಲಿ, ಅವ್ರಿಗೆ ತಿಳುವಳಿಕೆ ಕೊಡ್ತಕ್ಕಂಥದ್ದು. ಒಂದು ಕಡೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ರೂ ಕೂಡ ರಾಘವೇಂದ್ರ ಅವರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಅದನ್ನು ನಿಮಗೆ ಯಾವುದೂ ಕೂಡ ತೊಂದರೆ ಆಗದಂಗೆ ನಾವು ಮುಂದಿನ ದಿನಮಾನದಲ್ಲಿ ನಿಮ್ಮ ಜೊತೆಗಿರ್ತೀವಿ ಅನ್ನೋದನ್ನು ಕೂಡ ಅವರಿಗೆ ಒಂದು ತಿಳುವಳಿಕೆಯನ್ನು ಮತ್ತು ಒಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿದು ಏನಂತಂದ್ರೆ ಈಗ ಮೋದಿ ಅವರು ಬಗ್ಗೆ ಈಗ ಒಬ್ಬ ಉತ್ತಮ ನಾಯಕ ಮತ್ತು ಪ್ರಬಲ ವಾಗ್ಮಿ ಅಂತ ಕೂಡ ಕರೆಸ್ಕೊಂಡಿದ್ದಾರೆ. ಈಗ ಎಲ್ಲರಲ್ಲಿ ಕೂಡ ಪರ ಮತ್ತು ವಿರೋಧ ಆಗ್ತಕ್ಕಂಥದ್ದು ಮತ್ತು ಏನಂತಂದರೆ ಅಲ್ಲಿ ಏನಂದರೆ ಮೋದಿ ಅವರ ನಾಯಕತ್ವ ಒಂದು ಕಡೆ ಇದ್ದರೆ, ಆದರೆ ಇಲ್ಲಿ ಕರ್ನಾಟಕ ರಾಜ್ಯದ ನಾಯಕತ್ವ ಏನಿದೆ ಟೋಟಲಿ ಅಲ್ಲಿ ಯಾರು ರಾಜ್ಯದ ನಾಯಕರು ಅನ್ನೋದು ಕೂಡ ಕಾಣ್ತಾ ಇದೆ. ಈ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆಗಳು ಇರ್ಬೋದು, ಆದರೆ ನಾಯಕತ್ವ ಇಲ್ಲಿ ಇಬ್ಬರದ್ದು ಕಾಣ್ತದೆ. ಅಲ್ಲಿ ಯಾರನ್ನು ಭೇಟಿಯಾಗಬೇಕು, ಯಾರು ಡಿಸಿಷನ್ ಮೇಕರು, ಅದು ಕನ್ಫ್ಯೂಷನ್ ಇದೆ. ಹಿಂಗಾಗಿ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಅವರು ತಮ್ಮ ಪಾರ್ಟಿಯನ್ನು ತಾವೇ ಕೊಲ್ಯಾಪ್ಸ್ ಮಾಡ್ಕೊಂಡ್ರೆ ಕೇಂದ್ರದವ್ರದ್ದು ಒಂದು ಭಾಗ ಇದ್ರು ಕೂಡ ನಿಮ್ಮದು ಸ್ಥಳೀಯವಾದಂಥ ನಾಯಕತ್ವ ಗಟ್ಟಿತನ ಇರಬೇಕು. ಯಾರು ಎರಡೆರಡು ಗುಂಪುಗಳು ಅಲ್ಲಿ ಬಿ ಎಲ್ ಸಂತೋಷ್ ಅವ್ರದ್ದು ಗುಂಪು ಎರಡು ಅದು ಈಗ ಎಫೆಕ್ಟ್ ಆಗಿ ಕರ್ನಾಟಕದ ಅಸೆಂಬ್ಲಿಯಲ್ಲಿ ಕಳ್ಕೊಂಡಿದ್ದಾರೆ. ಜೋಶಿ ಅವ್ರು ಏನಂತಂದ್ರೆ ಈಗ ನನ್ನ ಸಿ ಟಿ ರವಿ ಅವರು ನಮ್ಮ ಬಗ್ಗೆ ಬಹಳ ಅಗ್ರವಾಗಿ ಮಾತಾಡ್ತಾರೆ. ಏನಂದ್ರು ಹುಡುಗ ಹತ್ರ ಒಂದ್ಸಲ ಏನ್ ಕೊಡ್ತಾರ ಲಾಲಿಪಾಪ್ ಕೊಡ್ತಾರ, ಇನ್ನೊಂದ್ಸಲ ಏನೋ ಸಮಾಧಾನ ಮಾಡ್ತಾರೆ, ಮೂರನೇ ಸಲ ಬಾರಿಸ್ತಾರಂತ ಹೇಳಿದ್ರು.
ಕಪಾಳ ಹೊಡಿತಾರ ಅಂತ ಹೇಳಿದ್ರು. ಕಪಾಳಕ ಹೊಡಿತಕ್ಕಂತ ಕೆಲಸ ಮತದಾರ ಮಾಡ್ತಾರೆ ನಾಳೆ ಚುನಾವಣೆ ಮುಗಿದ ನಂತರ. ಅದನ್ನ ಎಲ್ಲ ಒಂದು ಸಮುದಾಯದವರು ಈಗ ಕಾಂಗ್ರೆಸ್ ವಿರೋಧ ಮಾಡ್ತಾರಂತಲ್ಲ, ಅಲ್ಲಿ ಸಮುದಾಯದ ನಾಯಕರು ಗೆದ್ದಿದ್ದ ಉದಾಹರಣೆ ಇದೆಯಲ್ಲ, ಅಪ್ಪನಗೌಡರು ಯಾವ ಸಮುದಾಯದವರು? ಲಿಂಗಾಯತ್ ಸಮುದಾಯದವರು. ಅದ್ರ ಜೊತೆಗೆ ರಾಯರೆಡ್ಡಿ ಅವರು ಯಾವ ಸಮುದಾಯದವರು? ಲಿಂಗಾಯತರಲ್ವ. ಸುಮ್ಮನೆ ಏನಂದ್ರೆ ರಾಜಕಾರಣದಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದನ್ನ ಮಾಡ್ತಾರೆ ಇದೆಲ್ಲ, ಅದಕ್ಕೆ ಊಹಾಪೋಹಗಳಂತ ಬೆಳಿಬೇಕು. ನಾಯಕ ಒಂದು ಪಾರ್ಟಿ ಬಂದ ಮೇಲೆ ಪಾರ್ಟಿಯನ್ನ ತತ್ವ ಸಿದ್ಧಾಂತಗಳ ಆಧಾರದ ಮೇಲೆ ಜಾಯ್ನ್ ಆದ್ಮೇಲೆ ಆ ಸಿದ್ಧಾಂತಕ್ಕೆ ಅನುಗುಣವಾಗಿ ಕೆಲಸ ಮಾಡಬೇಕು. ಯಾರೇ ಒಬ್ಬ ವ್ಯಕ್ತಿ ಪಾರ್ಟಿಯಲ್ಲಿ ಇದ್ಕೊಂಡು ವಿರೋಧ ಮಾಡ್ತಕ್ಕಂಥದ್ದು ಸಮಂಜಸ್ಯ ಅಲ್ಲ, ಅವ್ರಿಗೆ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ, ಯಾರು ಮಾಡೋದಿಲ್ಲ. ಏನೂ ಕೆಲಸ ಇಲ್ಲ ಇಂಥವೆಲ್ಲ ಮಾತಾಡ್ತಾರೆ. ಏನಂದ್ರೆ ರೆಡ್ಡಿ ಏನು ಹೇಳಿದಾರೆ ನಮ್ಮ ಬಗ್ಗೆ, ಅವ್ರಿಗೆ ಏನಂತ ಕರಿಬೇಕಂದ್ರೆ ಫ್ಲೈ ಬರ್ಡ್ ಅಂತಾರೆ. ಅಕ್ಕಿ ಆರ್ತಾ ಬಂದಿದೆ, ಈ ಗೂಡು ಕಟ್ಕೊಂಡಿದೆ, ಆ ಗೂಡು ಎಷ್ಟು ದಿನ ಅದರಿಂದ ಹೊರಬಹುದನ್ನು ಕಾದು ನೋಡ್ತಾರೆ. ಅವ್ರು ಪರ್ಮನೆಂಟ್ ರಾಜಕಾರಣಿಗಳಲ್ಲ, ಒಂಥರ ಸುಂಟ್ರಗಾಳಿ ತಂದು ಯಾವುದೇ ಅದ್ರ ಬಗ್ಗೆ ಹಿನ್ನೆಲೆಗೆ ಹೋಗೋದು ಬೇಡ. ಚುನಾವಣೆ ಆದ್ಮೇಲೆ ಮಾತಾಡ್ತೀವಿ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.